ಓಡಿಸಿದ್ರೆ ಸಕ್ಕತ್ತಾಗಿ ಹೋಗುತ್ತೆ ಏತರು, ಓಡಿಸಿಲ್ಲ ಅಂದರೆ ಏತರು ಹೋಗಲ್ಲ. ಲಾರಿ ಓವರ್ಟೇಕ್ ಡನ್. ಇದು ಟೆಸ್ಟ್ ಮಾಡೋಣ ಬನ್ನಿ ಎಷ್ಟು ಹೋಗುತ್ತೆ ಅಂತ, ನಾವೇ ವಿನ್ ಆಗೋದು. 90 91 91 91 90 91. ಏಯ್ ಹೋಗ ಮುಂದೆ ಇನ್ನ 90 ಅವನೇ, ಏನು ಎಣ್ಣೆ ಗಾಡಿನ ನೀನು? ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಮ್ಮ ಹತ್ರ ಈಗ 2 ವೆಹಿಕಲ್ಸ್ ಇದೆ. ಸೊ ಏತರ್ ಒಂದಿದೆ, ಆಮೇಲೆ TVS iQube ಇದೆ. ಸೊ TVS iQube ಬಂದು ಯೋಧನೆ ಸಹಾಯ್. ಸೊ ಇವ್ರ ಗಾಡಿನ ನಾವು ರಿವ್ಯೂ ಮಾಡ್ತಾಯಿದ್ದೀವಿ ವಿತ್ ನಮ್ಮ ಡ್ರ್ಯಾಗ್ ರೇಸ್ ಎರಡೂ ಮಾಡ್ತಾಯಿದ್ದೀವಿ. ಲೈಕ್ ಇಲ್ಲೇ ಒಂದೇ ಸಲ ಒಂದೇ ವೀಡಿಯೋಲ್ಲಿ ಎರಡೂ ಹೇಳ್ಬಿಡ್ತೀನಿ, ಕಂಪ್ಯಾರಿಸನಲ್ಲಿ ಹೆಂಗಿದೆ ಎರಡೂ ಗಾಡಿಗಳೂ ಅಂತ. ಹಂಗೆ ರಿವ್ಯೂನು ಆಗುತ್ತೆ ನಿಮಗೆ ಡ್ರ್ಯಾಗ್ ರೇಸು ಮಾಡ್ಬಿಡೋಣ. ಜೊತೆಗೆ ತುಂಬ ಬೇಗ ಹೇಳ್ತೀನಿ, ಕಂಪ್ಲೀಟ್ ಡೀಪ್ ಆಗಿಲ್ಲ, ಏನು ಹೇಳೋಕೆ ಹೋಗೋದಿಲ್ಲ. ಆಗ ಬೈಕ್ಗಳ ಬಗ್ಗೆ ಹೇಳಬೇಕು ಅಂದರೆ ಎರಡೂ ಎಲೆಕ್ಟ್ರಿಕ್ ಬೈಕು. ನಾರ್ಮಲಾಗಿ ನಾವು ಡ್ರ್ಯಾಗ್ ರೇಸ್ನ ಮಾಡ್ತಾಯಿದ್ವಿ ಅಂದರೆ ಒಂದು ಎಲೆಕ್ಟ್ರಿಕ್ಕು ಮತ್ತು ಒಂದು ಫ್ಯೂಲ್ ಗಾಡಿನ ಟ್ರೈ ಮಾಡ್ತಿದ್ವಿ. ಬಟ್ ಫಸ್ಟ್ ಟೈಮು ಒಂದು ಎಲೆಕ್ಟ್ರಿಕ್ಕು ಮತ್ತು ಇನ್ನೊಂದು ಎಲೆಕ್ಟ್ರಿಕ್ನ ಟ್ರೈ ಮಾಡ್ತೇವೆ, ನೋಡೋಣ ಎರಡೂ ಎಲೆಕ್ಟ್ರಿಕಲ್ಲಿ ಯಾವ್ದು ಬೇಗ ಹೋಗುತ್ತೆ ಅಂತ. ರೀಸೆಂಟಾಗಿ ಒಂದು ಅಪ್ರಿಲ್ ಜೊತೆ ಮಾಡಿದ್ದೆ, ಅದರಲ್ಲಿ ನೋಡಿದ್ದೀರ ಅನ್ಕೋತೀನಿ ಫ್ಯೂಲ್ ಗಾಡಿ ಓವರ್ಟೇಕ್ ಮಾಡಿಬಿಡ್ತು ಅಂದರೆ ಲಾಂಗ್ ರನ್ನಲ್ಲಿ. ಸೊ ನೋಡೋಣ, ಇವಾಗ ಬರೀ ಎರಡೂ ಎಲೆಕ್ಟ್ರಿಕೇ ಇದೆ, ಲಾಂಗ್ ರನ್ನಲ್ಲಿ ಹೆಂಗೆ ಹೋಗುತ್ತೆ, ಆಮೇಲೆ 100 ಮೀಟರ್ಸಲ್ಲಿ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಸೊ ಸ್ಪೆಕ್ಸ್ ಹೇಳಬೇಕು ಅಂದರೆ ಎರಡೂ ಗಾಡಿಗಳಲ್ಲೂ ಒಂದು ಇದರಲ್ಲಿ 2 ಮೋಡ್ ಇದೆ, ಇದರಲ್ಲಿ 4 ಮೋಡ್ ಇದೆ. ಸೇಮ್ ಗೊತ್ತಲ್ವ, ಇದರಲ್ಲಿ ಗೊತ್ತಿಲ್ಲ ಅಂದರೆ ಇದು ರಿವ್ಯೂನ ನಾನು ಐ ಬಟನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಬೋದು 4 ಮೋಡ್ಗಳು ಯಾವ್ಯಾವಿದೆ ಅಂತ. ಇದರಲ್ಲಿ ನಾರ್ಮಲ್ ಮೋಡು ಮತ್ತು ಒಂದು ಸ್ಪೋರ್ಟ್ ಮೋಡ್ ಅಂತಿದೆ, ತೋರಿಸ್ತೀನಿ ಬನ್ನಿ. ಆನ್ ಆಗೋದೇ ಒಂಥರ ಮಜಾ ಇದೆ, ಫುಲ್ ಕಂಪ್ಲೀಟಾಗಿ ಗಾಡಿನೇ ಡಿಫ್ರೆಂಟ್ ಆಗಿದೆ. ಅದರಲ್ಲಿ ಎಕೋ ಮೋಡ್ ಅಂತಿದೆ ಮತ್ತು ಪವರ್ ಮೋಡ್ ಅಂತಿದೆ. ಸೊ ಈ ಎರಡೂ ಮೋಡನ್ನು ಅದರಲ್ಲಿರೋ 4 ಮೋಡ್ಗಳ ಜೊತೆ ಟ್ರೈ ಮಾಡೋಣ ಯಾವ್ಯಾವ ಥರ ಹೋಗುತ್ತೆ ಅಂತ. ಸೊ ಇದು ಎಕೋ ಮೋಡಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ? ಮ್ಯಾಕ್ಸಿಮಮ್ ನಿಮಗೆ 50 ವರೆಗೂ ಹೋಗುತ್ತೆ. 50 ವರೆಗೂ ಹೋಗುತ್ತೆ. ಪವರ್ ಮೋಡಲ್ಲಿ ಎಷ್ಟು ಹೋಗುತ್ತೆ? ಪವರ್ ಮೋಡಲ್ಲಿ ನಿಮಗೆ 78 ಟಚ್ ಆಗುತ್ತೆ. 80 ಟಚ್ ಆಗುತ್ತೆ. ಓಕೆ, ನೀವು ರೇಟ್ ಮಾಡಿದ್ರೆ 78 ಮತ್ತು 80 ಹೋಗುತ್ತೆ. ಓಕೆ, ನೋಡೋದಲ್ಲ ಕಂಪ್ಯಾರಿಸನಲ್ಲಿ ನಮ್ಮ ಪ್ರಕಾರ ಇಷ್ಟೇ ಮಾಡೋದು. ಲೈಕ್ ಮೋಡ್ಗಳಲ್ಲಿ ಟೆಸ್ಟ್ ಮಾಡ್ತೀವಿ ಯಾವ ಗಾಡಿ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ. ಸೇಲ್ಸಲ್ಲಿ ಈಗ ಸದ್ಯಕ್ಕೆ ಈ 2 ಗಾಡಿಗಳು ಚೆನ್ನಾಗಿದೆ. ಇದು ನೋಡೋಕೆ ಒಂದು ಸ್ವಲ್ಪ ಲುಕ್ಸಲ್ಲೆಲ್ಲ ಸಕ್ಕತ್ತಾಗಿದೆ, ನಮ್ಮ ಏತರ ಒಂದು ಸ್ವಲ್ಪ ಅಗ್ರೆಸಿವ್ ಇರ್ಬೋದು, ಬಟ್ ಇದರಲ್ಲಿ ಡ್ಯಾಶ್ ಬೋರ್ಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದಲ್ಲಿ ಏನೂ ಆ ಥರ ಇಲ್ಲ, ಏನು ಡಿಸೈನ್ ಎಲ್ಲ ಏನೂ ಇಲ್ಲ, ಅಂದರೆ ಅಷ್ಟೊಂದೆಲ್ಲ ಲೋಡಿಂಗ್ ಎಲ್ಲ ಆಗಿ. ಹಿಂಗೆ ಆನ್ ಮಾಡಿದ್ರೆ 450x ಅಂತ ಒಂದು ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಡೈರೆಕ್ಟಾಗಿ ಡ್ಯಾಶ್ಬೋರ್ಡ್ ಬಂದುಬಿಡ್ತೀನಿ, ಏನೂ ತೋರಿಸೋದೇ ಇಲ್ಲ ಎಕ್ಸ್ಟ್ರಾ. ಆಮೇಲೆ ಚಾರ್ಜಿಂಗು ಅದು ಇದು ಎಲ್ಲ ಬಂತು ಅಂದರೆ ಸೇಮು, ಇದಕ್ಕೊಂದು 5 ಅವರ್ ಬೇಕು, ಅದಕ್ಕೊಂದು 1 ಅವರ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ರೇಂಜ್ ಬಂದುಬಿಟ್ಟು ಅದು 75 ಕಿಲೋಮೀಟರ್ಸ್ ಹೋಗುತ್ತೆ, ಇದು 85 ಕಿಲೋಮೀಟರ್ಸ್ ಹೋಗುತ್ತೆ. ಆಮೇಲೆ ಗಾಡಿ ಮೋಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎರಡೂ ಹಬ್ ಮೋಟರ್ಗಳೇ. ಟಾರ್ಕ್ ಅಂದರೆ ಇದು ಬಂದುಬಿಟ್ಟು 22 NM ಇದೆ, ಅದರಲ್ಲಿ 140 ಕೊಟ್ಟಿದ್ದಾರೆ. ಸೊ iQube ಅದೊಂದು ಸ್ವಲ್ಪ ಜಾಸ್ತಿ ಇದೆ, ಇನಿಷಿಯಲಾಗಿ ತುಂಬ ಸಕ್ಕತ್ತಾಗಿ ಹೋಗುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಓಡ್ಸ್ ನೋಡೋಣ. ಆಮೇಲೆ ಬ್ರೇಕಿಂಗ್ ಸಿಸ್ಟಮ್ ಹೇಳಬೇಕು ಅಂದರೆ ಇದರಲ್ಲಿ ಎರಡಕ್ಕೂ ಡಿಸ್ಕ್ ಇದೆ, ಅದರಲ್ಲಿ ಒಂದು ಫ್ರಂಟ್ ಡಿಸ್ಕ್ ಇದೆ ಮತ್ತು ಹಿಂದೆಗಡೆ ಡ್ರಮ್ ಬ್ರೇಕ್ಸ್ ಇದೆ. ಆಮೇಲೆ ತೋರಿಸ್ತೀನಿ ಬನ್ನಿ, ಫುಲ್ ಕಂಪ್ಲೀಟ್ ಆ ಗಾಡಿ ನೋಡೋಕ್ಕೂ ಲುಕ್ಕು ಎಲ್ಲ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ. ಗಾಡಿ ಸ್ವಲ್ಪ ಬಲ್ಜಾಗಿದೆ, ಕಲರು ಇದರಲ್ಲಿ ಇದು ಒಂದೇ ಸಿಗುತ್ತೆ, ಅದರಲ್ಲಿ ಒಂದು 3-4 ಕಲರ್ಸ್ ಸಿಗುತ್ತೆ ನಿಮಗೆ. ಸಸ್ಪೆನ್ಷನ್ ನೋಡ್ಬೋದು ನೀವು, ಇದಕ್ಕೆ ಸಸ್ಪೆನ್ಷನ್ ಬೇರೆ ಇದೆ, ಅದಕ್ಕೆ 3 ಶಾಕ್ ಅಬ್ಸರ್ವರು. ಸೊ ಸಸ್ಪೆನ್ಷನ್ ಎರಡಕ್ಕೂ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ವಾರ್ಪ್ ಮಾಡಲ್ಲಿ ಟೆಸ್ಟ್ ಮಾಡ್ತಾಯಿದ್ದೀವಿ, ಅವ್ರದ್ದು ಪವರ್ ಮಾಡಲ್ಲಿದೆ, ನಮ್ಮದು ವಾರ್ಪ್ ಮಾಡಲ್ಲಿದೆ. ಸೊ ನೋಡೋಣ ಎರಡೂ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಯಾವುದು ವಿನ್ ಆಗುತ್ತೆ ಅಂತ. ಇದರಲ್ಲೂ ಟಾಪ್ ಸ್ಪೀಡ್ 90 ಹೋಗುತ್ತೆ, ಅದೊಂದು 80-85 ಹೋಗುತ್ತೆ. ಸೊ ನೋಡೋಣ, ಇದೆ 3-2-1 ಮೂವ್. ಓ, ನಾನು ರೀಚ್ ಆಗ್ಬಿಟ್ಟೆ, ಬಟ್ ಲಾಂಗ್ ರನ್ನಲ್ಲಿ ಸ್ವಲ್ಪ ಕಷ್ಟ ಇದು. ಸೊ ಅಪ್ರಿಲ್ ಅದ್ರಲ್ಲಿ ಗೊತ್ತಾಗೋಗುತ್ತೆ ನನಗೆ, ಲೈಕ್ ಅವಾಗ ಮಾಡಿದ್ದಾಗ ಅಷ್ಟು ಹೋಗಲ್ಲ ಇದು. 90-91 ಲಾಕ್ ಆಗಿಬಿಟ್ರೆ ನೆಕ್ಸ್ಟು ಮುಂದೆ ಇದೇ ಇಲ್ಲ ಇದಕ್ಕೆ. 90 ಇದೆ, ಓಹೋ ಕ್ರೇಜಿಯಾಗಿ ಹೋಗ್ತಾ ಇದೆ. ಪ್ಲೇಸ್ ಎಷ್ಟು ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಹೋಗೋದು ತುಂಬ ಹಿಂದೆ ಹೋದೆ. ಒಂದು ಸ್ವಲ್ಪ ಸ್ಲೋ ಮಾಡೋಣ ಇರಿ. ಮೋಸ್ಟ್ಲಿ ನನ್ನ ಪ್ರಕಾರ ಎಲೆಕ್ಟ್ರಿಕ್ಕಿಗೆ ಬಂದರೆ ಇದೊಂದು ಸ್ವಲ್ಪ ಪವರ್ಫುಲ್ ಇದೆ, ಬಟ್ ಫ್ಯೂಲ್ ಗಾಡಿಗಳಲ್ಲಿ ಬಂದು ಲಾಂಗ್ ರನ್ನಿಗೆ ಬರ್ತೀವಿ ಅಂದರೆ ಇದು ಸ್ವಲ್ಪ ಅಷ್ಟಕ್ಕೆ ಸೆಟ್ ಆಗೋಲ್ಲ ಏತರು. ಬಟ್ ಎಲೆಕ್ಟ್ರಿಕಲ್ಲೇ ಓಡಿಸ್ತೀವಿ ಅಂದರೆ ತುಂಬಾ ಮಸ್ತಾಗಿದೆ ಗುರು ಗಾಡಿ, ಇದು ಸಾಕಾದಾಗಿದೆ. ಸೊ ಇವತ್ತು ನಮ್ಮದೇ ವಿಜಯ ಅನ್ಕೋತೀನಿ, ಗೊತ್ತಿಲ್ಲ. ನೋಡ್ತಾ ಇದ್ದೀರಲ್ಲ ಕಂಪ್ಯಾರಿಸನ್ನು, ನಿಮ್ಗೆ ಇಷ್ಟ ಆಗಿದೆ ವೀಡಿಯೋನ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಈ ಥರ ನೆಕ್ಸ್ಟ್ ಯಾವ ಗಾಡಿಗಳಲ್ಲಿ ಕಂಪ್ಯಾರಿಸನ್ ಬೇಕು ಅಂತ.
ಸೊ ನೆಕ್ಸ್ಟು ಇನ್ನೊಂದು ಕ್ರೇಜಿ ಪ್ಲ್ಯಾನ್ ಇಟ್ಟಿದ್ದೀನಿ ಏತರನ್ನ ಕಂಪೇರ್ ಮಾಡೋದಕ್ಕೆ, ಯಾವುದು ಜೊತೆ ಅಂತ ಗೆಸ್ ಮಾಡಿ ನೋಡೋಣ, ಯಾವ ಗಾಡಿ ಜೊತೆ ಮಾಡ್ಬೋದು, ಏಂಥ ಜೊತೆ ಕಂಪೇರ್ ಮಾಡ್ಬೋದು ಏತರನ್ನ ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ನೆಕ್ಸ್ಟು ಅವ್ರು ಓಡಿಸ್ತಾರೆ ಏತರನ್ನ, ನಾನು ಐಕ್ಯೂಬ್ ತೊಗೋತೀನಿ, ಗೊತ್ತು ಅವರೇ ವಿನ್ ಆಗೋದು ಏತರಲ್ಲಿ ಅಂತ. ಬಟ್ ಇರಲಿ, ನೋಡುವ. 90 91 91 90 91, ಏಯ್ ಹೋಗ ಮುಂದೆ, ಇನ್ನ 90 ಅವನೇ, ಏನು ಎಣ್ಣೆ ಗಾಡಿನ ನೀನು, 90 90 ಅಂದ್ಕೊಂಡು ಸಾಯ್ತು ಅವನೇ. ಫುಲ್ ಸ್ಲೋ ಮಾಡಿದ್ದೀನಿ, ಅದು ಎಲ್ಲಿ ಬರ್ತವ್ರೆ ಅಂತ ನನಗೆ ಕಾಣಿಸ್ತಿಲ್ಲ. ಅಷ್ಟೊಂದು ಸ್ಪೀಡಾಗಿ ಹೊಡ್ಕೊಬಂದ್ಬಿಟ್ನಾಗ್ರು ಗೊತ್ತಿಲ್ಲ. ನಾರ್ಮಲ್ಲಾಗಿ ನಾವು ಯಾವ ಗಾಡಿ ತೊಗೊಂಡ್ರು ಗೆದ್ಕೊಬಿಡ್ತೀವಲ್ಲ, ನನಗೆ ಅದೇ ಒಂಥರ ಡೌಟು, ನಾನು ಬೇಗ ಹೋಗ್ತೀನಾ ಇಲ್ಲ ನನ್ನ ಜೊತೆ ಬರೋ ಸ್ಲೋ ಆಗಿ ಬರ್ತಾರಾ ಅಂತ. ಇವರು ನಮ್ಮ ಸಬ್ಸ್ಕ್ರೈಬರೇ ನೋಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದು, ನಿಮ್ಮ ಏತದ್ದು ವೀಡಿಯೋ ನೋಡಿದ್ದೀನಿ, ಐಕ್ಯೂಬ್ನು ಹಿಂಗೆ ಮಾಡಿ ಅಂತ. ಒಂದು ಮಂತಿಂದ ನಾವು ಟ್ರೈ ಮಾಡ್ತಾಯಿದ್ವಿ ಯಾವಾಗ ಅದು ವೀಡಿಯೋ ಮಾಡಬೇಕು ಅಂತ, ಬಟ್ ಆಗಿರಲಿಲ್ಲ. ಒಂದು ಸ್ವಲ್ಪ ನಾನು ಬ್ಯುಸಿ ಇದ್ದೆ, ಒಂದು ಸ್ವಲ್ಪ ಅವ್ರು ಬ್ಯುಸಿ ಇದ್ದು. ಇವಾಗ ಒಂದು ಕಾಲ ಕೂಡ್ಬಂದು ಗಾಡಿನ ರಿವ್ಯೂ ಮಾಡೋಕ್ಕೆ ತೊಗೊಬಂದು ವೀಡಿಯೋ ಮಾಡ್ತಾಯಿದ್ದೀವಿ ನೋಡಿ. ನೀವು ನಮ್ಮ ಸಬ್ಸ್ಕ್ರೈಬರ್ ಆಗಿ ಏನಾದರೂ ಮೆಸೇಜ್ ಮಾಡಿ ನಿಮ್ಮ ಗಾಡಿಗಳೇನಾದರೂ ವೀಡಿಯೋ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟ್ ಹಾಕಿ, ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಸ್ಕ್ರೀನ್ ಮೇಲೂ ಬರ್ತಾಯಿರುತ್ತೆ. ಹೋಗಿ ಅಲ್ಲಿಂದ ನಮಗೊಂದು ಮೆಸೇಜ್ ಹಾಕಿದ್ರೆ ನಿಮ್ಮ ಯಾವ ಗಾಡಿಗಳಿದ್ರು ನಾವು ರಿವ್ಯೂ ಮಾಡ್ತೀವಿ. ಅಂತ ಲಾರಿ ಜೊತೆ ಡ್ರ್ಯಾಗ್ ರೇಸ್ ಮಾಡೋಣ, ಅಲ್ಲಿ ಎದುರುಗಡೆ ಒಂದು ಹೋಗ್ತಾ ಇದೆಯಲ್ಲ ಆ ಗಾಡಿಗಳ ಜೊತೆ ಮಾಡೋಣ, ಈ ಆ್ಯಕ್ಟಿವ್ ಒಂದು ಮಾಡೋಣ, ಓವರ್ಟೇಕೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಆಕ್ಸಿಸ್ 125 ಓವರ್ಟೇಕ್ ಡನ್. ಇವಾಗ ಲಾರಿ ಓವರ್ಟೇಕ್ ಡನ್. ಎಷ್ಟು ಗಾಡಿಗಳ ಜೊತೆ ಓವರ್ಟೇಕ್ ಮಾಡ್ಬೋದು ಗೊತ್ತಾ, ಒಂದ್ಸತಿ ಬಂದ್ವೆ. ಸೊ ಸದ್ಯಕ್ಕೆ ನಾವೇ ಗೆದ್ದು ಜನಕ್ಕೆ ತೋರಿಸ್ಬೇಕಲ್ಲ ಕಂಪ್ಯಾರಿಸನ್, ಯಾರು ವಿನ್ ಆಯ್ತಾರೆ ಅಂತ ಅದಕ್ಕೆ ಮಾಡಿದ್ದು. ಇವಾಗ ಬಂದಿದ್ದೀವಿ, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಟಿ ವಿ ಎಸ್ ಐ ಕ್ಯೂಬ್ ನಮ್ಮದು ಇನಿಷಿಯಲ್ ಇದೆ ಗುರು, ಅದು ಇನಿಷಿಯಲ್ ಇಲ್ಲ ಅಷ್ಟೇ, ಅಂದರೆ 140 ಟಾರ್ಕ್ ಇದೆ ಅದು, ಸಕ್ಕತ್ತಿದೆ. ನಾನು ಬೇರೆ ಮೋಡ್ಗಳೆಲ್ಲ ನೋಡಿದ್ನಲ್ಲ, ಬೇರೆ ಮೋಡೆಲ್ಲ ತುಂಬಾ ಸಕ್ಕತ್ತಾಗಿ ಹೋಗುತ್ತೆ. ಬಟ್ ಹೇಳಿದ್ನಲ್ಲ ಫೈನಲ್ ಆಗಿ ವಾರ್ಕ್ ಮಾಡಲ್ಲಿ ಹೋಗ್ತೀವಿ ಅಂದರೆ ನಮ್ಮದೇ ವಿನ್ ಆಗೋದು. ನಿಮ್ಗೇನು ಅನಿಸ್ತು ಒಂದು ಸ್ವಲ್ಪ ಹೇಳಿ ನಮಗೆ, ಅಂದರೆ ಈಗ ಇದು ಮಾಡಿದ್ವಲ್ಲ ಎರಡು ಗಾಡಿಗಳು ಕಂಪೇರ್ ಮಾಡಿದ್ವಲ್ಲ ಈ ಫೈನಲ್ ಮೋಡಲ್ಲಿ. ಹಾಂ, ಬೀಟ್ ಮಾಡೋಕ್ಕಾಗಲ್ಲ. ನೀವು ಹೋಗ್ತಾ ಈ ಗಾಡಿನ ಟ್ರೈ ಮಾಡಿ, ನಾನು ಈ ಗಾಡಿ ಟ್ರೈ ಮಾಡ್ತೀನಿ. ಸೊ ನಾರ್ಮಲ್ ಬೇಸಿಕ್ ಮೋಡ್ಸ್ ಟ್ರೈ ಮಾಡೋಣ, ಇಕೋ ಮೋಡು ಮತ್ತು ಸ್ಪೋರ್ಟ್ ಮೋಡು ಅವೆಲ್ಲ. ಹಾಂ ಓಕೆ, ವಾಕ್ ಬಿಟ್ಟು ಟ್ರೈ ಮಾಡೋಣ ಬೇರೆದೆಲ್ಲ. ನಮ್ಮದು ಇಕೋ ಮೋಡಲ್ಲಿದೆ, ಅವ್ದು ಇಕೋ ಮೋಡಲ್ಲಿದೆ. 3 2 1 ಗೋ. ನಡಿ 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 ನಡಿ. ಓ ನೋಡಿ ಹೇಳಿದ್ನಲ್ಲ, ಅವ್ದು ಇನಿಷಿಯಲ್ ತುಂಬಾ ಸಕ್ಕತ್ತಾಗಿದೆ, ಬಟ್ ಲಾಂಗ್ ರನ್ನಲ್ಲಿ ನಮ್ಮದು ಬರುತ್ತೆ. ಓಹೋ ನಡಿಯೋ. ಏಯ್ ಎಷ್ಟು ನಿಧಾನಕ್ಕೆ ಹೋಯ್ತೀವೋ, 50 ಇದು. ವಿನ್ನರ್ ಗೊತ್ತಾಯ್ತಲ್ಲ, ಒಂದು ಸ್ವಲ್ಪ ಸ್ಲೋ ಮಾಡ್ತೀವಿ ಹಂಪಲ್ವಾ. ಇಕೋ ಮಾಡಲ್ ಇದೆ, ಅದು ಎರಡೇ ಮೋಡ್ ಇರೋದು. ಸೊ ನಮ್ಮದಲ್ಲಿ 4-5 ಮೋಡ್ ಇದೆ, ಅದನ್ನು ಟೆಸ್ಟ್ ಮಾಡ್ತಾಯಿದ್ದೀವಿ. ಸೊ ಫಸ್ಟು ಒಂದಲ್ಲಿ ಅವ್ರು ವಿನ್ ಆಗಿದ್ದಾರೆ, ಇವಾಗ ರೈಡ್ ಮೋಡ್ ಟ್ರೈ ಮಾಡೋಣ ಬನ್ನಿ. 3 2 1 ಗೋ. ರೈಡ್ ಮೋಡಲ್ಲು ಬೀಟ್ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೆ ಏನು ಸಕ್ಕತ್ತಾಗಿ ಹೋಗ್ತಾಯಿದೆ ಗುರು. ಟಿ ವಿ ಎಸ್ ಐಕ್ಯೂಬು, ಬಟ್ ನೋಡೋಣ ಇದೆ. ನಾನು ಟೋಟಲ್ ಫುಲ್ ಎಂಡ್ ಇಟ್ಟಿದ್ದೀನಿ. ಓಹ್ ಎಸ್, ನಾವು ರೀಚ್ ಆಗ್ಬಿಟ್ಟು. ರೈಡ್ ಮೋಡಲ್ಲೇ ವಿನ್ ಆಗಿಬಿಟ್ವಿ ನಾವು. ನಮ್ಮದು ಸ್ಪೋರ್ಟ್ ಮೋಡ್ ಇದೆ, ಅದು ಪವರ್ ಮೋಡಲ್ಲಿದೆ. ಟ್ರೈ ಮಾಡೋಣ ಬನ್ನಿ. 3 2 1 ಗೋ. ಓ ಹೇಳಿದ್ನಲ್ಲ, ಇದರಲ್ಲಿ ಸ್ಪೋರ್ಟು ಮತ್ತು ವಾರ್ಪ್ಗೆ ಸೈ ಅಂತ ಹೋಗ್ಬಿಡುತ್ತೆ. ಓಹೋ ಒಂದು ಸ್ವಲ್ಪ ಇನಿಷಿಯಲ್ಗಲ್ವಾ ಸಕ್ಕತ್ತಾಗಿ ತೊಗೊಬಿಡುತ್ತಿದ್ದು, ಆಮೇಲೆ ಗೊತ್ತಲ್ಲ ಈ ಗಾಡಿ ಹಿಡಿಯೋಕ್ಕೆ ಕಷ್ಟ ಇದೆ. ಬಟ್ ಲಾಂಗ್ ರನ್ಗೆ ಅಂದರೆ ಬೇರೆ ಗಾಡಿಗಳು, ಶಾರ್ಟ್ ರನ್ನು ಇಲ್ಲ ಅಂದರೆ ಎಲೆಕ್ಟ್ರಿಕ್ ಬೇರೆ ಗಾಡಿಗಳಲ್ಲಿ ಅಂದರೆ ಕಿಂಗ್ ಆಗಿ ಸದ್ಯಕ್ಕೆ ಇದ್ದಿದೆ. ನೋಡೋಣ, ಇನ್ನು ಓಲಾ ಬರುತ್ತೆ, ಸೂಪರ್ ಎನರ್ಜಿ ಬರುತ್ತೆ,
ಯಾವುದಾಗುತ್ತೆ, ಯಾವ್ದು ಚೆನ್ನಾಗಿ ಹೋಗುತ್ತೆ ಅಂತ. ಸೊ ಇವಾಗ ಫೈನಲ್ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಲೈಕ್ ಅವಾಗಲೇ ಮಾಡಿದ್ವಲ್ಲ, ನಮ್ಮದಲ್ಲಿ ವಾರ್ಪ್ ಇದೆ, ಇವುದಲ್ಲಿ ಪವರ್ ಮೋಡ್ ಅಂತ ಒಂದಿದೆ, ಅದನ್ನು ಅವರು ನನ್ನ ಗಾಡಿ ಓಡಿಸ್ತಾರೆ, ನಾನು ಅವ್ರ ಗಾಡಿ ಓಡಿಸ್ತೀನಿ, ನೋಡೋಣ ಹೆಂಗೆ ಏನು ಕತೆ ಅಂತ. ನಾನು ಓಡಿಸಿ ಟ್ರೈ ಮಾಡ್ತೀನಿ ಈ ಗಾಡಿನ, ವಿನ್ ಮಾಡ್ಬೋದಾ ಅಂತ. ಅವರು ವಾರ್ಪ್ ಮೋಡ್ ಓಡಿಸ್ತಾರೆ. ಸರ್ ನೀವು ಅದು ನೋಡಿಸಿ. ಇವಾಗ ಇವುದಲ್ಲಿ ಪವರ್ ಮೋಡಲ್ಲಿದೆ, ಹೆವಿ ಪವರ್ ಇದೆ ಗುರು, ಇದರಲ್ಲಿ ಸುಮ್ ಸುಮ್ ಅಂತ ಎಳೀತದೆ. ಸೊ ಓಡೋಣ, ಟೋಲ್ ಎಂಡಲ್ಲಿ ಸ್ಟಾರ್ಟ್ ಮಾಡಿ, 3, 2, 1 ಗೋ. ವಾರ್ಪ್ ಮೋಡ್ನ ನಾವು ಟ್ರೈ ಮಾಡಿ ಬೀಟ್ ಮಾಡೋಣ ಅಂತ ಕೂತ್ಕೊಬಿಟ್ಟಿದ್ದೀನಿ, ಫಿಕ್ಸಾಗಿ ಕೂತಿದ್ದೀನಿ. ನೋಡೋಣ ಅವ್ರು ಹೆಂಗೆ ಓಡಿಸ್ತಾರೆ ಅಂತ. ನಾನು ಅದರಲ್ಲಿ ವಿನ್ ಆಗಿದ್ದೀನಿ, ಏತರ್ನ ವಿನ್ ಮಾಡಿಸಿ. ಬಟ್ ಅವರು ಫಸ್ಟ್ ಟೈಮ್ ಓಡಿಸ್ತಾ ಇರೋದಲ್ವ, ವಾರ್ಪು ಒಂದು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ನನ್ನ ಪ್ರಕಾರ ಅವರು ಸೆಟ್ ಮಾಡ್ಕೊಂಡು ಮುಂದೆ ಬರಲ್ಲ ಅನ್ಕೋತೀನಿ. ಇದು ಟೆಸ್ಟ್ ಮಾಡೋಣ, ಬನ್ನಿ ಎಷ್ಟು ಹೋಗುತ್ತೆ ಅಂತ, ನಾವೇ ವಿನ್ ಆಗೋದು. ಆ ಗಾಡಿ ಹೆಂಗೆ ಹೋಗುತ್ತೆ ಅಂತ ನೀವು ಆವಾಗಲೇ ನೋಡಿದ್ರಲ್ಲ, ನಾನು ನೋಡ್ಸೋದಾನೆ. ಅದು ಓಡಿಸಿದ್ರೆ ಸಾಕತ್ತಾಗಿ ಹೋಗುತ್ತೆ ಏತರು, ಓಡಿಸಿಲ್ಲ ಅಂದರೆ ಏತರು ಹೋಗಲ್ಲ. ಸೊ ಇದು ಟಾಪ್ ಸ್ಪೀಡ್ 81, 81 ಆದಮೇಲೆ 82. ಹಾಂ ನೆಕ್ಸ್ಟು ಇಶಾ, ನೆಕ್ಸ್ಟ್ ಎಷ್ಟು ಹೋಗ್ತೀಯಾ? ಅವರು ಕಾಣಿಸ್ಕೋತಾ ಇಲ್ಲ ಅಂದರೆ ತುಂಬ ನಿಧಾನಕ್ಕೆ ಬರ್ತಾ ಇದ್ದಾರೆ ಅಂತ ಆಯಿತು. ಸೊ ನಾವು ಓಡಿಸಿ ನೋಡೋಣ, 84. ವಾ ಫಾರ್ ಎ ಮೇರಿ ಶೇರ್ ನೋಡಿ, 84 ಎಲ್ಲ ಹೋಗ್ತಾ ಇದೆಯಾ? ವಾಟ್ಸ್ ಅಪ್ ವಾಟ್ಸ್ ಅಪ್ ಬೇಬಿ, ಕಮಾನ್ ಕಮಾನ್. ಸೊ ನೋಡೋದಲ್ಲ ಟಿ ವಿ ಎಸ್ ಐಕ್ಯೂ ಬೆಸ್ಟ್ ಹೋಗುತ್ತೆ ಅಂತ. ನಿಮಗೆಲ್ಲ ಏನಾದರೂ ಲೈಟಾಗಿ ಡೌಟ್ ಇತ್ತು ಅಂದರೆ ಈ ಥರ ಟೆಸ್ಟ್ ಮಾಡಿದ್ದೀನಿ ನೋಡಿ, ಇಷ್ಟ ಆಗಿದ್ದು ಅಂದರೆ ಒಂದು ಲೈಕ್ ಪಟ್ 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 ಅಂತ ಲೈಕ್ ಹಾಕಿ. ಎಷ್ಟು ಹೋಗುತ್ತೆ ನೋಡೋಣ ಇದು. ನಡಿ 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 84. ಸೂಪರ್ ಬೇಬಿ. 84 ಆದಮೇಲೆ ನೆಕ್ಸ್ಟು ಹೋಗೋದಿಲ್ಲ, ಫುಲ್ಲು ಎಂಡಿಗೆ ನಿಂತ್ಕೊಬಿಟ್ಟಿದೆ. ಸೊ ನೋಡಿದ್ರಲ್ಲ ಫೈನಲಾಗಿ ಎಲ್ಲ ಮೋಡ್ಗಳಲ್ಲೂ ಹೆಂಗಿತ್ತು ಅಂತ ಎರಡೂ ಗಾಡಿಗಳು. ನನ್ನ ಪ್ರಕಾರ ಎರಡೂ ಗಾಡಿಗಳು ಚೆನ್ನಾಗಿದೆ. ಬಟ್ ಏನಂದರೆ ಒಂದೊಂದು ಮೋಡ್ಗಳಲ್ಲಿ ಒಂದೊಂದು ಗಾಡಿಗಳು ಒಂದೊಂದು ಥರ ಬಿಹೇವ್ ಮಾಡುತ್ತೆ, ಅದೇನು ಅಂತ ಏನು ಡಿಫ್ರೆನ್ಸ್ ತರೋದಿಲ್ಲ. ಸೊ ವಾರ್ಪ್ ಮೋಡಲ್ಲಿ ಇದನ್ನು ಸಕ್ಕದಾಗೋಗುತ್ತೆ, ಅದು ಪವರ್ ಮೋಡಲ್ಲಿ ಫಸ್ಟು 2-3 ಸೆಟ್ ಸಕ್ಕದಾಗುತ್ತೆ. ಇನಿಷಿಯಲ್ ಪಿಕಪ್ ಬಂದು ತುಂಬ ಚೆನ್ನಾಗಿದೆ, ಕ್ರೇಜಿ ಆಗಿದೆ, ನಮಗೆ ಇಷ್ಟ ಆಯಿತು. ನೀವು ಎರಡೂ ಗಾಡಿಗಳು ವೀಡಿಯೋ ನೋಡಿದ್ದೀರಿ ಅನ್ಕೋತೀನಿ, ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನೆಕ್ಸ್ಟ್ ಯಾವ ಗಾಡಿಗಳ ಬಗ್ಗೆ ವೀಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ನಾಡೋಣ, ಟೇಕ್ ಕೇರ್, ಬಾಯ್ ಬಾಯ್.